ಎಸ್ ಏನು ಶಿವಮೊಗ್ಗದಲ್ಲೇ ಭಾರಿ ಶಬ್ದವೊಂದು ಸ್ಫೋಟವಾಗಿತ್ತು. ಆಯ್ತಾ, ಶಿವಮೊಗ್ಗ, ಭದ್ರಾವತಿ ಮತ್ತು ಚಿಕ್ಕಮಗಳೂರಿನಲ್ಲಿ ರಾತ್ರಿ ಲಘುರಾತ್ರಿ ಭೂಕಂಪ ಒಂದು ಸಂಭವಿಸಿದೆ ಎಂದು ಜನರು ಆತಂಕ ಪಟ್ಟಿದ್ರು. ಆದರೆ ಅದು ಭೂಕಂಪ ಅಲ್ಲ, ಅದು ರೈಲ್ವೆ ಕ್ರಷರ್ ಸ್ಫೋಟ ಆಗಿರುವುದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಈ ಒಂದು ಸ್ಫೋಟದ ಹೊಡೆತಕ್ಕೆ 9 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಬಿಹಾರ್ ಮೂಲದ 9 ಜನ ಕಾರ್ಮಿಕರು ಈಗ ಮೃತಪಟ್ಟಿದ್ದು. ಸ್ಫೋಟಗೊಂಡ ಸ್ಥಳದಲ್ಲಿ ಲಾರಿ ಛಿದ್ರ ಛಿದ್ರವಾಗಿದ್ದು ಈಗ ಕಂಡು ಬಂದಿದೆ. ಇನ್ನು ಸ್ಫೋಟಕ್ಕೆ IGP ಅವರು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಸ್ಫೋಟದ ಹೊಡೆತಕ್ಕೆ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಭದ್ರಾವತಿಯಲ್ಲಿ ಮನೆಗಳು ಕೂಡ ಕುಸಿದು ಬಿದ್ದಿವೆ.